ಸಂಡೆ ಮಾರ್ನಿಂಗ್ 6:30 ಇನ್ನ ಸನ್ ಮೇಲಕ್ಕೆ ತಂದಿಲ್ಲ ನಾನು ನಮ್ಮ ಹೆಣ್ಣೈಕ್ಲೆ ಎಲ್ಲರೂ ಸೇರ್ಕೊಂಡು ಇವತ್ತಿನ ದಿನ ಹೈಕಿಂಗ್ ಹೋಗ್ತಾ ಇದ್ದೀವಿ ನಮಸ್ಕಾರ ಹೆಣ್ಮಕ್ಕಳೆ ಸ್ಟ್ರಾಂಗ್ ಅರೌಂಡ್ 8 ಡಿಗ್ರಿ ತುಂಬಾನೇ ಚಳಿ ಇದೆ ಇಲ್ಲಿ ಎಂಪಿ ಇದೆ ಕರ್ನಾಟಕ ಬಿಹಾರ ಯುಪಿ ರಾಜಸ್ಥಾನ ವಾವ್ ಹೀಗೊಂದು ಭಾನುವಾರ ಬೆಳಗ್ಗೆ 6:30ಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ರೋಡ್ಗೆ ಇಳಿದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳ್ತೀನಿ ಅದಕ್ಕಿಂತ ಮೊದಲು ನಾನಿರುವಂತ ಈಸ್ಟ್ ಕೋಸ್ಟ್ ನಲ್ಲಿ ನ್ಯೂ ಜರ್ಸಿಯಲ್ಲಿ ವರ್ಷದಲ್ಲಿ 6 ತಿಂಗಳುಗಳು ಮಾತ್ರ ವೆದರ್ ಚೆನ್ನಾಗಿರುತ್ತೆ ಈ ರೀತಿ ಒಂದು ಔಟ್ಡೋರ್ ಆಕ್ಟಿವಿಟೀಸ್ ಮಾಡೋದಿಕ್ಕೆ ಆದ್ರಿಂದ ಪ್ರತಿ ಭಾನುವಾರ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಏನೋ ಒಂದು ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ಅದೇನು ಇವತ್ತಿನ ಬ್ಲಾಗ್ ನಲ್ಲಿ ಏನು ಮಾಡ್ತೀವಿ ತಿಳ್ಕೊಳ್ಳೋಣ ನಾನು ನಮ್ಮ ಹೆಣ್ಣೈಕ್ಲೆ ಎಲ್ಲರೂ ಸೇರ್ಕೊಂಡು ಇವತ್ತಿನ ದಿನ ಹೈಕಿಂಗ್ ಹೋಗ್ತಾ ಇದ್ದೀವಿ ಹೈಕಿಂಗ್ ಅಂದ್ರೆ ಸ್ವಲ್ಪ ದೂರ ವುಡ್ಸ್ ಹೀಗೆ ಒಂದು ಪ್ರಕೃತಿಯ ಮಧ್ಯದಲ್ಲಿ ಮರಗಳು ಗಿಡಗಳು ನೀರು ಚಿಕ್ಕ ಚಿಕ್ಕ ಲೇಕ್ಸ್ ಎಲ್ಲ ಇರುತ್ತೆ ಅದರ ಸುತ್ತಲೂ ವಾಕ್ ಹೋಗೋದಿರ್ತೀವಿ ಎಲ್ಲಿ ಅಂದ್ರೆ ಇದು ನಮ್ಮ ಕ್ರೋಯರ್ ಕ್ಲೇಟನ್ ಪಾರ್ಕ್ ಹೈಕಿಂಗ್ ದಿಸ್ ಇಸ್ ಅರೌಂಡ್ 4 miles 4 miles ಅಂದ್ರೆ ಆಲ್ಮೋಸ್ಟ್ ಅರೌಂಡ್ 8 kilometers ಹೈಕ್ ಹೋಗ್ತಾ ಇದ್ದೀವಿ Here we are. ಎಲ್ಲರೂ ಜೋಶ್ ನಲ್ಲಿ ರೆಡಿ ಆಗಿದ್ದೀವಿ ಇವತ್ತಿನ ಹೈಕ್ ಶುರು ಮಾಡೋಕೆ ವಾರ ಪೂರ್ತಿ ಬಿಸಿ ಇರ್ತೀವಿ ಕೆಲಸ ಮಕ್ಕಳು ಅಡುಗೆ ತಿಂಡಿ ಎಲ್ಲ ಇದ್ರ ಮಧ್ಯೆ ನಮಗಾಗಿ ನಾವು ಟೈಮ್ ತಗೋಬೇಕು ಆದ್ರಿಂದ ಸಂಡೇ ಮಾರ್ನಿಂಗ್ 6:00 ಎದ್ದು 7:00 ಶುರು ಮಾಡಿ 2 to 3 hours ಹೈಕ್ ಮಾಡಿ ನಂತರ ಬೈ ದ ಟೈಮ್ ಮನೆಯವರು ಮಕ್ಕಳೆಲ್ಲ ಎದ್ದೋಳೋ ಅಷ್ಟೊತ್ತಿಗೆ ವಾಪಸ್ ಆಗ್ಬಿಟ್ಟಿರ್ತೀವಿ ವಾಪಸ್ ಮನೆಗೆ ಹೋಗಿ ನಾರ್ಮಲ್ ಲೈಫ್ ಸ್ಟಾರ್ಟ್ ಹೈಕಿಂಗ್ ಮಾಡೋದ್ರಿಂದ ಒಂದು ರೀತಿ ಒಂದು ಸ್ಟ್ರೆಸ್ ಬಸ್ಟರ್ ಅಂತ ಹೇಳಬಹುದು ನಮ್ಮ ಎಂಟರ್ಟೈನ್ಮೆಂಟ್ ನಮ್ಮ ಖುಷಿ ಸ್ವಲ್ಪ ಚಿಟ್ ಚಾಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ ಆಲ್ ಲೇಡೀಸ್ ಹೈಕಿಂಗ್ ನೋಡಿ ಬಹಳ ಚೆನ್ನಾಗಿದೆ ಇವತ್ತಿನ ದಿನ ಸ್ವಲ್ಪ ಚಳಿ ಇತ್ತು ಆದ್ದರಿಂದ ಜಾಕೆಟ್ ಎಲ್ಲ ಹಾಕೋಬೇಕಾಯಿತು ಒಂದು ಚಿಕ್ಕ ಬ್ಯಾಗ್ ಕೂಡ ತೊಗೊಂಡಿದ್ದೀವಿ ಬ್ಯಾಗಲ್ಲಿ ಏನಿದೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ದೇವಿ ಕನ್ನಡ ವ್ಲಾಗ್ಸ್ ಆಲ್ ದ ವೇ ಫ್ರಮ್ ಯುಎಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಖಂಡಿತ ಫಾಲೋ ಮಾಡಿ ಬ್ಯೂಟಿಫುಲ್ ಓಕೆ ಲೆಟ್ಸ್ ಸ್ಟಾರ್ಟ್ ಅವರೆಲ್ಲ ಹೋಗ್ತಿದ್ದಾರೆ ಕ್ಯಾಚಪ್ ಮಾಡ್ತೀನಿ ಅವ್ರನ್ನ ಹೈಕ್ ಮಾಡೋದಲ್ಲಿ ಬಹಳಷ್ಟು ಲೆವೆಲ್ಸ್ ಇರುತ್ತೆ ಲೈಕ್ ಈಸಿ ಮಾಡ್ರೇಟ್ ಅಡ್ವಾನ್ಸ್ ಹೀಗೆ ನಾವು ಈ ದಿನ ಮಾಡ್ತಾ ಇರೋದು ಮಾಡ್ರೇಟ್ ಆಗಿರುವಂಥ ಹೈಕಿಂಗ್ ವುಡ್ಸ್ ಮಧ್ಯದಲ್ಲಿ ಅಂದರೆ ತುಂಬ ಏನು ಇನ್ಕ್ಲೈನ್ ಅಥವಾ ಎಲಿವೇಷನ್ ಏನು ನಾನು ನೋಡ್ತಾ ಇಲ್ಲ ದಿಸ್ ಶುಡ್ ಬಿ ಗುಡ್ ಹಾಗೆ ಈ ರೋಡ್ನಲ್ಲಿ ನನಗೆಲ್ಲೂ ರಾಕ್ಸ್ ಅಂದರೆ ಕಲ್ಗಳೇನು ಕಾಣಿಸ್ತಿಲ್ಲ ಪ್ರತಿ ವಾರ ನಾವು ಹೈಕ್ ಮಾಡ್ತಿದ್ದೀವಿ ಕಳೆದ ವಾರ ಮಾಡಿದಂಥ ಹೈಕ್ ಆಲ್ಮೋಸ್ಟ್ 7 miles ಅಂದರೆ 14 kilometers ಇತ್ತು ಹಾಗೂ ಬಹಳಷ್ಟು ಕಲ್ಗಳಿತ್ತು ಇದು ಸ್ವಲ್ಪ ಸಿಂಪಲಾಗೇ ಇದೆ ನೋಡಬಹುದು ನೀವು ಎಷ್ಟು ಸುಂದರವಾಗಿದೆ ನೋಡಿ ಮರ ಗಿರಗಳೆಲ್ಲ ಈ ಒಂದು ಹೈಕಿಂಗ್ನಲ್ಲಿ ಚಿಕ್ಕ ಪುಟ್ಟ ಆ್ಯನಿಮಲ್ಸ್ ಅಂದರೆ ಕಯೋಟಿ ಹಾಗೆ ಜಿಂಕೆಗಳಿರಬಹುದು ಅಂತ ಪ್ರಾರಂಭದಲ್ಲೇ ಬೋರ್ಡ್ನಲ್ಲಿ ಓದಿದ್ವಿ ನಾವು ಪುಟ್ಟದಾಗಿ ಈ ರೀತಿ ಸ್ಟ್ರೀಮ್ ಎಲ್ಲ ರನ್ ಆಗ್ತಿರೋದು ಕೂಡ ನಾವು ಅಲ್ಲಲ್ಲಿ ನೋಡಬಹುದು ಸ್ವಲ್ಪ ಡಲ್ ಕಾಣ್ತಿದ್ದೀನಿ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಐಲೈನರ್ ಹಾಕಿಲ್ಲ ನಾವು ಐಲೈನರ್ ಹಾಕಿಲ್ಲ ಅಂದ್ರೆ ತುಂಬ ಡಲ್ ಕಾಣ್ತಿದೆ ಹೈಕಿಂಗ್ ಶುರುಲಿ ಕೂದಲು ಕ್ಲೀನ್ ಆಗಿದೆ 4 miles ಮುಗಿಸೋ ಟೈಮ್ಗೆ ಖಂಡಿತ ಹೀಗೆ ಬಂದಿರುತ್ತೆ ಇಲ್ಲಿ ನೋಡಿ ಬ್ಯೂಟಿಫುಲ್ ಲೇಕ್ ಹಿಯರ್ ಇಷ್ಟು ಸುಂದರವಾಗಿರುವಂಥ ಲೇಕ್ ಇರಬೇಕಾದ್ರೆ ಫೋಟೋ ಸೆಷನ್ ಮಾಡಲೇಬೇಕಲ್ವಾ ಆದ್ದರಿಂದ ಕೆಲವು ಫೋಟೋಸ್ನ ಕ್ಲಿಕ್ ಮಾಡಿದ್ವಿ ಈ ಲೇಕ್ ಸುತ್ತಲೂ ಇವಾಗ ನೋಡ್ಕೊಂಡು ಹೋಗ್ತಿದ್ದೀವಿ ಆಹಾ ಲೇಕ್ ಮಾತ್ರ ಅಲ್ಲ ಇಲ್ಲಿ ನೋಡಿ ಗದ್ದೆ ಕೂಡ ಇದೆ
ಸೊ ಈ ಹೈಕ್ನಲ್ಲಿ ನಾವೆಲ್ಲ ನೋಡಬಹುದು ಅನ್ಸುತ್ತೆ. ಹೈಕ್ ಮಾಡಬೇಕಾದ್ರೆ ಜಾಸ್ತಿ ಲಗೇಜ್ ಏನು ಇಟ್ಕೊಳ್ಳೋಂಗಿಲ್ಲ, ಯಾಕಂದ್ರೆ ತುಂಬ ದೂರ ನಡಿಬೇಕಾಗತ್ತೆ ಅಲ್ವಾ. ಲೈಟ್ ಒಂದು ಬ್ಯಾಕ್ ಪ್ಯಾಕ್, ಆ ಬ್ಯಾಕ್ ಪ್ಯಾಕಲ್ಲಿ ಏನೇನಿರುತ್ತೆ ಅಂತ ಹೇಳ್ತೀನಿ ನಾನು. ಮತ್ತೆ ಎಲ್ಲರೂ ಒಂದೊಂದು ಈ ರೀತಿ ಚಿಕ್ಕ ಬ್ಯಾಕ್ ಪ್ಯಾಕ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಮಕ್ಕಳ ಜೊತೆ ಹೋದಾಗ ಸ್ವಲ್ಪ ಹೆಚ್ಚು ಐಟಮ್ಗಳೇ ಬೇಕಾಗತ್ತೆ. ಆದರೆ ನಾವೆಲ್ಲರೂ ಏನು ಇಟ್ಕೊಂಡಿದ್ದೀವಿ ಅಂತ ಈಗ ತಿಳ್ಕೊಳ್ಳೋಣ. ಎಲ್ಲ ಒಂದು ಪ್ರಶ್ನೆ ಕೇಳ್ತೀನಿ, ಕಂಪಲ್ಸರಿ ಆಗಿ ಹೈಕ್ ಹೋಗ್ಬೇಕಾದ್ರೆ ಬ್ಯಾಗ್ನಲ್ಲಿ ಏನು ಇಟ್ಕೊಂತಾರೆ ಅಂತ? ವಾಟ್ ಯು ಹ್ಯಾವ್ ಇನ್ ಯುವರ್ ಬ್ಯಾಗ್, ವಾಟ್ ಈಸ್ ದಟ್ ಒನ್ ಥಿಂಗ್ ಮಸ್ಟ್ ಟು ಹ್ಯಾವ್ ವೈಲ್ ಹೈಕಿಂಗ್? ವಾಟರ್. ವಾಟರ್, ಪ್ರೀತಿ ಸೇಸ್ ವಾಟರ್. ಪ್ರಿಯಾಂಕಾ, ಫ್ರೂಟ್ಸ್. ಓಕೆ, ಫ್ರೂಟ್ಸ್. ಅದಿತಿ, ನಟ್ಸ್. ಸುಷ್ಮಾ, ಕನ್ನಡ ಬರುತ್ತೆ. ಹಾಯ್, ಬಕ್ ಸ್ಪ್ರೇ. ಬಕ್ ಸ್ಪ್ರೇ ಅಂತಾರೆ. ಓಕೆ, ಶ್ರದ್ಧಾ, ವೆರಿ ವೆರಿ ಇಂಪಾರ್ಟೆಂಟ್, ವಿ ಸಪೋಸ್ ಟು ಹ್ಯಾವ್ ಅ ಮ್ಯಾಪ್. ಆಗಾಗ ಮಿಸ್ ಆಗ್ತಾ ಇರ್ತೀವಿ, ಮಿಸ್ ಆಗಿದಾಗ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮನ್ನ, ಅವ್ರು ನಮ್ಮ ಮಾಸ್ಟರ್. ಇವಾಗ ಲೆಟ್ಸ್ ಕಂಟಿನ್ಯೂ. ಥ್ರೂಔಟ್ ಹೈಕ್ ರೆಡ್ ಡಾಟ್, ಗ್ರೀನ್ ಡಾಟ್ ಅಥವಾ ಬ್ಲೂ ಡಾಟ್ ಅಂತ ನಮಗೆ ಗೈಡ್ ಮಾಡ್ತಿರತ್ತೆ, ಆದರೂ ಸಹ ಮ್ಯಾಪ್ ಇಟ್ಕೊಳ್ಳೋದು ಒಳ್ಳೆಯದು. ಮಧ್ಯ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಜೋಶ್ ತರಬೇಕು. ಹೌಸ್ ದ ಜೋಶ್. ಈಗ ಸ್ವಲ್ಪ ಇಲ್ಲಿ ನೋಡಬಹುದು ನೀವು, ಡೌನ್ ಸ್ಲೋಪ್ ಇದೆ, ಹೀಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ರೋಡು. ಹೂಸ್ ಗೋಡ ರನ್, ಹೂಸ್ ಗೋಯಿಂಗ್ ನಾವ್? ರನ್ 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 ರನ್. ಒಂದು ಚಿಕ್ಕ ಬ್ರೇಕ್ ತಗೊಂಡ್ವಿ. ಈಗ ಹೇ ಪ್ರಿಯಾಂಕಾ, ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಸುಷ್ಮಾ ಇಸ್ ಫ್ರಮ್ ಬ್ಯಾಂಗ್ಳೂರ್. ನಾವಿಬ್ರು ಸ್ವಲ್ಪ ಕರ್ನಾಟಕದಲ್ಲಿ ಹೇಗಿರುತ್ತೆ ಹೈಕಿಂಗ್ ಅಂತ ಮಾತಾಡಿದ್ವಿ. ಆದ್ರೆ ಮೈ ಬ್ಯಾಡ್, ನಾನು ರೆಕಾರ್ಡ್ ಬಟನ್ ಹೊತ್ತೋದು ನಮ್ ಮರ್ತೋಗಿದೆ. ಅಷ್ಟರಲ್ಲಿ ಒಂದು ಗ್ರೂಪ್ ಆಫ್ ಬೈಕರ್ಸ್ ಬಂದರು. ಇವರಂತೂ ನಾವು ಒಂದು ಲೂಪ್ ಮುಗಿಸೋದ್ರಲ್ಲಿ ನಮ್ಮ ಮುಂದೆ 3-4 ರೌಂಡ್ ಹೋದರು. ಪ್ರೊಫೆಷ್ನಲ್ ಬೈಕರ್ಸ್ ಇದ್ದಾಗಿದ್ದರು. ನಂತರ ಹೀಗೊಂದು ಮಶ್ರೂಮ್ ನೋಡಿದ್ವಿ. ಹೀಗೆ ಆನ್ ದ ವೇ ಬಹಳಷ್ಟು ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್, ಹೀಗೆ ಏನೇನೋ ಹೂಗಳು ಎಲ್ಲ ಕಾಣಿಸ್ತು. ಅಷ್ಟರಲ್ಲೇ ಹೀಗೊಂದು ಬ್ರಿಡ್ಜ್. ಈ ಒಂದು ವುಡನ್ ಬ್ರಿಡ್ಜ್ನ ನೋಡ್ತಿದ್ರೆ ನನಗಂತೂ ಸುಂದರವಾಗಿರುವಂಥ ಪ್ರಕೃತಿಯ ಮಧ್ಯದಲ್ಲಿ ಒಳ್ಳೆ ಇಂಡಿಯನ್ ಮೂವಿ ಸಾಂಗನ್ನು ಪಿಕ್ಚರೈಸ್ ಮಾಡುವಂಥ ಲೊಕೇಶನ್ ಇದ್ದ ಹಾಗಿತ್ತು. ಬಹಳ ಸುಂದರವಾಗಿತ್ತು. ಇಲ್ಲಿ ಎಂ ಪಿ ಇವೆ, ಕರ್ನಾಟಕ, ಬಿಹಾರ್, ಯು ಪಿ, ರಾಜಸ್ಥಾನ್. ವಾವ್ ವಾವ್, ವಂಡರ್ಫುಲ್, ಯುನಿಟಿ ಇನ್ ಡೈವರ್ಸಿಟಿ. ಓಕೆ, ದೇ ಆರ್ ಡಿಫ್ರೆಂಟ್ ರೀಸನ್ಸ್ ಫಾರ್ ಅಸ್ to hike, right? We take care of family, job, work, cooking. So end of the day, we want to take out some time for ourselves. Alva, namagoskara nam time madkobeku. So what's the reason for you to go hiking? Is it you want to spend time in the nature? Yes, for pleasure, spend time with the nature and with my friends. With your that's important, right? Yes, have some important. Some time with your friends and spend quality time. Sushma, kannada matarbeko, tumba energized agire, and also we get to build wonderful memories with lovely friends. ಮನೆಗೆ ವಾಪಸ್ ಹೋದ್ಮೇಲೆ ಫುಲ್ ವಿಲ್ ಬಿ ಇನ್ ಕಂಪ್ಲೀಟ್ ಜೋಶ್ ಜೋಶ್ ಅಲ್ವಾ, ಅಂಡ್ ವಿ ಗೆಟ್ ಪ್ರಿಪೇರ್ ಫಾರ್ ದ ವೀಕ್, ರೈಟ್? ಪ್ರಿಯಾಂಕಾ ಇಸ್ ಅ ಹೆಲ್ದಿ, ತುಂಬಾ ಒಂಥರ ಫಿಟ್ನೆಸ್ ಫ್ರೀಕ್. ನೋ ಫಿಟ್ನೆಸ್ ಫ್ರೀಕ್, ದ ಐಡಿಯಾ ಬಿಹೈಂಡ್ ದಿಸ್ ಹೈಕಿಂಗ್ ಥಿಂಗ್ ಇಸ್ ಮೈ ಫ್ರೆಂಡ್ ದೇವಿಕಾ ಇಸ್ ವೆರಿ ಬಿಸಿ ದೀಸ್ ಡೇಸ್, ಸೊ ಜಸ್ಟ್ ಟು ಬ್ರಿಂಗ್ ಹರ್ ಔಟ್ ಆಫ್ ದ ಹೌಸ್ ವಿ ಹ್ಯಾವ್ ಟು ಪ್ಲಾನ್ ಸಮಥಿಂಗ್. ಯು ವಾಂಟ್ ಮೀ ಟು ಲೂಸ್ ವೇಟ್? ಯಾ, ಎಕ್ಸಾಕ್ಟ್ಲಿ. ಓಕೆ, ವಂಡರ್ಫುಲ್. ಸೊ ಹೈಕಿಂಗ್ ಇಟ್ ಗಿವ್ಸ್ ಅಸ್ ಎನರ್ಜಿ, ರಿಜುವಿನೇಟ್ ಅವರ್ ಸೆಲ್ಸ್ ಅಂಡ್ ಗೆಟ್ ಪ್ರಿಪೇರ್ಡ್, ರೈಟ್? ಸಮ್ ಟೈಮ್ಸ್ ಸ್ಪೆಂಡ್ ವಿತ್ ದ ನೇಚರ್, ವಿತ್ ಫ್ರೆಂಡ್ಸ್, ಸೊ ದಿಸ್ ಇಸ್ ಲೈಕ್ ಅ ಮೀ ಟೈಮ್ ಫಾರ್ ಆಲ್ ಆಫ್ ಅಸ್. ವಿ ಹ್ಯಾವ್ ಲೈಕ್ ಫನ್, ವಿ ಮೇಕ್ ಪ್ಲಾನ್ಸ್ ಫಾರ್ like coming weekends and all those, so it's nice and rejuvenating. We have to make time for ourselves, yeah, right? Yeah, we have yeah. to take out that exactly. time. That's the reason we are doing early in the morning on Sunday, so that by the time we get back home, yeah, we just we just go with a normal routine. Our routine is not disturbed. Yes, so, yes, it's so much fun, yeah, right? Yeah. So hiking mugitu sumar 10 gante belagge surya nodi olle sunny day, so ellru serkondu kelavu surya namaskaragalna madidvi.
ನಂತರ ನಮ್ಮ ಪ್ರಿಯಾಂಕಾ ಅವರು ನಮಗೆ ಜ್ಞಾನ ಕೊಟ್ಟರು, ಅಂದರೆ ಹೆಲ್ದಿ ಟಿಪ್ಸ್ ಕೊಟ್ಟರು. ಸೊ ಬ್ರೀದಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೈಲ್ ಎಕ್ಸಸೈಸಿಂಗ್ ಸೊ ಹಮೇಶಾ ಧ್ಯಾನ. ನಂತರ ಎಲ್ಲರೂ ತಂದಿದ್ದಂಥ ಹೆಲ್ದಿ ಸ್ನ್ಯಾಕ್ಸ್, ಅಂದರೆ ಚನ್ನ, ಟ್ರಯಲ್ ಮಿಕ್ಸ್, ಸೀರಿಯಲ್ ಬಾರ್, ಫ್ರೂಟ್ಸ್ ಎಲ್ಲ ತಿಂದ್ವಿ. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಹೇಗನ್ನಿಸ್ತು ಅಂತ ಖಂಡಿತ ತಿಳಿಸಿ ನೋಡಿ. ನಾನು ಹೇಳಿದೆ ಪ್ರಾರಂಭದಲ್ಲಿ ನನ್ನ ಹೇರ್ ಸ್ಟೈಲ್ ಕ್ಲೀನ್ ಆಗಿತ್ತು, ಈಗೆಲ್ಲ ಮೆಸ್ ಆಗಿದೆ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.